ಸೊ ಪ್ರೀಮ್ ಸಿನಿಮಾ ಮಾಡೋದಕ್ಕೆ ನಿಮಗೆ ಮೇನ್ ಕಾರಣ ಯಾರು ಏನು ಅಂತ ಸರ್ ಇಲ್ಲಿ ಮೊಟ್ಟ ಮೊದಲನೇದಾಗಿ ನನಗೆ ಶ್ರೀಧರ್ ಜೊತೆ ಒಡನಾಟ ಬೇಕಾಗಿತ್ತು ಅವ್ರ ಜೊತೆ ಯಾಕೆಂದರೆ ಎಲ್ಲರೂ ಭೂಗತದ ಬಗ್ಗೆ ಅವ್ರ ಭೂಗತದ ಚಲನಚಿತ್ರಗಳು ಅನೇಕ ಮಾಡಿದಾರಲ್ವ ನಾನು ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇತ್ತು ಇದಕ್ಕೆ ಹೆಡ್ಡು ಬು ಶೂಟ್ ಶೂಟಿಂಗ್ ಟೈಮಲ್ಲಿ ಡಾಲಿ ಅವರಿಗೆ ಒಂದು ಕತೆ ಹೇಳಲಿಕ್ಕೆ ಹೋದ್ವಿ ಆ ಕತೆ ಹೇಳಲಿಕ್ಕೆ ಹೋದಾಗ ನನಗೂ ಸಮಂಜಸ ಅನ್ನಿಸ್ಲಿಲ್ಲ ಆ ಕತೆ ಹಾಗೆ ಡಾಲಿ ಧನಂಜಯ ಅವ್ರಿಗೂ ಸಮಂಜಸ ಅನ್ನಿಸ್ಲಿಲ್ಲ ಆ ಸಮಯದಲ್ಲಿ ಅಗ್ನಿಶ್ರೀ ದರ್ಶನ್ ಅಲ್ಲೇ ಇದ್ದರು ನಮ್ಮ ಊಟಕ್ಕೆ ಕರೆದು ನಾವು ಯಾರೂ ಅನ್ನೋ ಪರಿಚಯ ಏನೇ ಇಲ್ಲ ಕರೆದು ಅವರ ಆತ್ಮೀಯತೆ ನೋಡಿದಾಗ ಇವರೇನೋ ಭೂಗತ ದೊರೆ ಆಗಿದ್ದವರು ಇವರೇನ ಅನ್ನಿಸ್ತು ನನಗೆ ಅವರ ಒಡನಾಟ ಆವತ್ತಿಂದ ಶುರುವಾಯಿತು ಏನಾಯಿತು ಏನೋ ಗೊತ್ತಾಗಿಲ್ಲ ಸರಿ ಅವ್ರ ಜೊತೆ ಫಿಲಮ್ ಮಾಡಬೇಕು ಅಂತ ರೆಡಿ ಆದ್ವಿ ಅದೇ ಸಮಯದಲ್ಲಿ ಇಲ್ಲಿ ನಮ್ಮ ಡೈರೆಕ್ಟ್ರು ಅಭಿಷೇಕ್ ಬಸಂತ್ ಅವರು ತುಂಬ ಆ್ಯಕ್ಟಿವ್ ಆಗಿದ್ರು ತುಂಬ ಅಂದರೆ ತುಂಬ ಆ್ಯಕ್ಟಿವ್ ಆಗಿದ್ದರು ಆ ಪರ್ಸನ್ನ ನೋಡಿದಾಗ ನನಗೆ ಯಾಕೋ ಇತ್ತಿನಲ್ಲಿ ಫೈಯರ್ ಇದೆ ಅಂತೇಳ್ಬಿಟ್ಟು ಕೇಳಿದೆ ಯಾರ ವ್ಯಕ್ತಿ ಅಂದರೆ ನಮ್ಮ ಪ್ರಭು ಅಂತ ಹುಡುಗ ಅದನ್ನು ಪ್ರಭು ಮತ್ತು ರೋಷನ್ ಬಚ್ಚು ಇವರಿಬ್ರು ಕೇಳಿದ್ವಿ ಯಾರ ಹುಡುಗ ಅಂದಾಗ ಈ ಥರ ಐತಾರೆ ಇಲ್ಲ ಈತನ ಫ್ಯೂಚರ್ ಇದೆ ತುಂಬ ಫ್ಯೂಚರ್ ಇದೆ ಅದರಿಂದ ಈ ಕೇಳಿ ನಾವು ಪಿಕ್ಚರ್ ಮಾಡಿಸ್ಬೇಕು ಅಂತಬಿಟ್ಟಿದ್ದೆ ಆವತ್ತು ಅಗ್ನಿ ಶ್ರೀಧರ್ ಸಾರ್ ಹತ್ರ ಹೋದ್ವಿ ಹೋದಾಗ ಭೂಗತದ ಕತೆನೇ ಒಂದು ಸೆಲೆಕ್ಟ್ ಮಾಡಿದ್ವಿ ಆ್ಯಕ್ಚುಲಾಗಿ ಅವರು ಎರಡು ಕತೆ ಪ್ರಿಪೇರ್ ಮಾಡಿ ಕೊಡಿದ್ರು ಅಲ್ಲೂ ಒಂದು ಸ್ವಾರ್ಥ ಇತ್ತು ನನ್ನ ಮಗನ ಜೊತೆ ಅಲ್ಲೂ ಇಂಟ್ರಡಕ್ಷನ್ ಮಾಡೋಣ ಕನ್ನಡದಲ್ಲಿ ಅಂತೇಳ್ಬಿಟ್ಟು ಆಗ ನೋಡಿದಾಗ ಶ್ರೀಧರ್ ಸರ್ ಹೇಳಿದ್ರು ನೀನು ಸಮಾಜಕ್ಕೆ ನೀನು ದೇವೇಂದ್ರಪ್ಪ ಇವಾಗ ಬಂದಿದೆಯಾ ನಿನಗೂ ಎಲ್ಲ ನೋಡಿದ್ಯಾ ಈಗ ಸಮಾಜಕ್ಕೆ ಏನು ಸಂದೇಶ ಕೊಡ್ತೀರಾ ಭೂಗತ ಕಥೆ ಮಾಡ್ತೀರಾ ಕ್ರೈಮೇ ಕೊಡ್ತೀರಾ ಮತ್ತೆ ಕೊಲೆ ಮಾಡುವಂತೀರಾ ಮತ್ತೆ ರೌಡಿಸಮ್ ಬೆಳೆಸ್ತೀರ ಬೇಕಾ ಇದನ್ನೆಲ್ಲ ಏನಪ್ಪ ಈ ವ್ಯಕ್ತಿ ಈ ಥರ ಹೇಳ್ತಾರೆ ಅಂದಾಗ ಸರಿ ಯಾವುದಿದೆಯ ಅಣ್ಣ ಆ ಕತೆ ಅವಾಗ ಈ ಕ್ರೀಮ್ ಕತೆ ಹೇಳಿದ್ರು ಇದು ಬೆಂಗಳೂರು ಸುತ್ತಮುತ್ತಲೂ ನಡೀತಾ ಇರೋ ನರಬಲಿ ಹೆಣ್ಣಿನ ನರಬಲಿ ಇವತ್ತು ನಾವೆಲ್ಲ ಅಂದ್ಕೊಂಡಿದ್ವಿ ಏನಪ್ಪ ನಾವೇನು ಈಗ ಹೆಣ್ಣಿನ ನರಬಲಿನ ವಾ ಹೆಣ್ಣಿನ ನರಬಲಿ ಆಗೋಯ್ತಂತ ಅಂತ ಇಲ್ಲ ಭ್ರೂಣದಿಂದ ಹತ್ಯೆ ಮಾಡ್ಕೊಂಡ್ಬರ್ತಾ ಇದ್ದೀವಿ ನಾವು ಇವತ್ತು ಹೆಣ್ಣಿನ ಭ್ರೂಣ ಹತ್ಯೆ ಮಾಡ್ತಾ ಇದ್ದೀವಿ ಅದು ಸಹ ಕೊಲೆ ಹತ್ತರಷ್ಟು ಸಮ ಇದಾಗುತ್ತೆ ಸಮ ಆಗುತ್ತೆ ಕಾರಣ ಏನಪ್ಪ ಅಂದರೆ ಪಿಂಡ ಪಿಂಡದಲ್ಲೇ ನಾವು ಅದನ್ನು ಕಳೀತಾ ಇದ್ದೀವಿ ಕಣ್ಣು ತೆಗೆದು ಪ್ರಪಂಚ ನೋಡಲ್ಲ ನಂತರ ಬಂದಾಗ ಇದೇ ಹೆಣ್ಣನ್ನು ಪ್ರಪಂಚ ನೋಡಿರೋ ಹೆಣ್ಣನ್ನು ಹತ್ಯೆ ಮಾಡ್ತಾಯಿದ್ದೀವಿ ಇದೇ ರೀತಿ ಹೋದರೆ ಭಾರತ ದೇಶದ ಮಹಾತಾಯಿ ಭಾರತ ಮಾತೆ ಬಂಜೆ ಆಗೋಗ್ತಾಳೆ ಗೊತ್ತಿಲ್ಲ ಯಾರಿಗೂ ಹೆಣ್ಣು ಬಂಜೆ ಆದರೆ ಆವತ್ತಿಗೆ ವಿಶ್ವ ಅಂತ್ಯ ಆಗುತ್ತೆ ಅದರಿಂದ ದಯವಿಟ್ಟು ಈ ಹೆಣ್ಣನ್ನು ಉಳಿಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಇದರಲ್ಲಿ ಸಂದೇಶ ಅನ್ನೋದಕ್ಕಿಂತ ನಾವೇನು ಮಾಡ್ಬೋದು ಹೋರಾಟಕ್ಕೆ ಮುನ್ನುಡಿ ಅನ್ನೋದು ಇವತ್ತು ಈ ಹೆಣ್ಣು ಈ ಸಮಾಜದಲ್ಲಿ ಈ ಹತ್ಯೆ ಭ್ರೂಣ ಹತ್ಯೆಯಿಂದ ಹಿಡ್ದು ನರಬಲೆಯಿಂದ ಹಿಡಿದು ಅನೇಕ ಪಿಡುಗುಗಳು ನೀವು ನೋಡಿರ್ಬೋದು ವರದಕ್ಷಿಣೆ ಪಿಡುಗು ಇದರಿಂದ ಬೆಂಕಿ ಹಾಕ್ಸುಡೋದು ಇವೆಲ್ಲ ಇದ್ರ ವಿರುದ್ಧ ಹೋರಾಡಬೇಕು ಹೆಣ್ಣಿನಲ್ಲಿ ಆ ಚೈತನ್ಯ ಮೂಡಿಸಬೇಕು ಅಂತೇಳ್ಬಿಟ್ಟು ಈ ಕ್ರೀಮ್ ಚಿತ್ರ ಸಬ್ಜೆಕ್ಟ್ ಕೇಳಿದಾಗ ನನಗೆ ಆಸೆ ಆಸಕ್ತಿ ಉಂಟಾಯಿತು ಅದರಲ್ಲೂ ಬೇರೆ ಶ್ರೀಧರ್ ಸರ್ ನಾನು ಅಲ್ಲಿ ಆ್ಯಕ್ಟಿಂಗ್ ಮಾಡಿಸ್ಬೇಕು ಅಂತ ಇನ್ನೂ ತುಂಬ ಆಸೆ ಆಗೋಯ್ತು ನನಗೆ ಏಕೆಂದರೆ ಆ ಕತೆ ಹೇಳೋ ರೀತಿ ಇದೆಯಲ್ವಾ ಶೈಲಿ ನಾನು ಎಷ್ಟೋ ಜನರ ಹತ್ರ ಕತೆ ಕೇಳಿದ್ದೀನಿ ಎಷ್ಟೋ ಜನ ನನ್ನ ಹತ್ರ ಬಂದು ಕತೆ ಹೇಳ್ತಾರೆ ಆ ಕಥೆಯಲ್ಲಿ ಅವ್ರು ಯಾರೂ ಇನ್ವಾಲ್ವ್ ಆಗೋದಿಲ್ಲ ಪರಕಾಯ ಪ್ರವೇಶ ಮಾಡೋದಿಲ್ಲ ಆದರೆ ಶ್ರೀಧರ್ ಸರ್ ಆಗೋಲ್ಲ ಒಂದೊಂದು ಪಾತ್ರದಲ್ಲೂ ಪ್ರವ ಪರಕಾಯ ಪ್ರವೇಶ ಮಾಡಿ ಕತೆ ಹೇಳ್ತಾ ಇದ್ದಿದ್ರೆ ರೀತಿ ಅದ್ಭುತವಾಗಿತ್ತು